ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಈ ಪೋಸ್ಕೋ ಕಾಯ್ದೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಪೋಸ್ಕೋ ಕಾಯ್ದೆ 2012 ಬಗ್ಗೆ ನಾವೇನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಫಸ್ಟ್ ನೋಡ್ರಿ, ಪೋಸ್ಕೋ ಅಂದರೆ ಏನಪ್ಪ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್. ಸೊ ನೋಡ್ರಿ, ಮಕ್ಕಳನ್ನ ಏನಪ್ಪ ಅಂದರೆ ಈ ಲೈಂಗಿಕ ಕಿರುಕುಳದಿಂದ ಕಾಪಾಡುವಂಥ ಒಂದು ಕಾಯ್ದೆನ ನಾವೇನಂತ ಕರಿತೀವಿ ಅಂದರೆ ಪೋಸ್ಕೋ ಕಾಯ್ದೆ ಅಂತ ಕರಿತೀವಿ. ನೋಡ್ರಿ, ಯಾರೆಲ್ಲ ಮಕ್ಕಳಿದ್ದಾರೆ ಅವ್ರನ್ನ ಏನಪ್ಪ ಅಂದರೆ ಲೈಂಗಿಕ ಕಿರುಕುಳದಿಂದ ಕಾಪಾಡುವಂಥ ಒಂದು ಕಾಯ್ದೆ ಯಾವುದಪ್ಪ ಅಂದರೆ ಪೋಸ್ಕೋ ಅಂತ ನಾವು ಕರಿಬೋದು. ಸೊ ನೋಡ್ರಿ, ಈ ಪೋಸ್ಕೋ ಯಾಕೆ ಬೇಕು? ಯಾಕಂದರೆ ಇಂಡಿಯಾಕ್ಕೆ ನೋಡ್ರಿ, ಯಾಕೆ ಪೋಸ್ಕೋ ಬೇಕು? ಯಾಕಂದರೆ ಪೋಸ್ಕೋ ಬಿಟ್ಟು ಬೇರೆ ಆ್ಯಕ್ಟನ್ನು ನಾವು ತರ್ಬೋದಿತ್ತು. ಯಾಕೆ ನಾವು ಪೋಸ್ಕೋನೇ ತೊಗೊಂಬಂದ್ವಿ ಅಂದರೆ, ಸೊ ನೋಡ್ರಿ, 2011 ಸೆನ್ಸಸ್ ಪ್ರಕಾರ, ಸೊ ನೋಡ್ರಿ, 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಎಷ್ಟು ಮಕ್ಕಳಿದ್ದಾರಪ್ಪ ಅಂದರೆ 18 ವರ್ಷದ ಕೆಳಗೆ ಅಂದರೆ 472 ಮಿಲಿಯನ್ ಏನಪ್ಪ ಅಂದರೆ 18 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ನೋಡ್ರಿ, 47.2 ಕೋಟಿ ಮಕ್ಕಳು ಏನಪ್ಪ ಅಂದರೆ 18 ವರ್ಷಕ್ಕಿಂತ ಕೆಳಗಿದ್ದಾರೆ. ಜೊತೆಗೆ ನೋಡ್ರಿ, ತಾವೇನು ಮಾಡಿದ್ವಿ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮೂಲಕ ಏನಪ್ಪ ಅಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಏನು ಮಾಡ್ತೀವಿ ಅಂದರೆ ನಾವು ಭದ್ರತೆಯನ್ನು ಒದಗಿಸ್ತೀವಿ ಅಂತ ಹೇಳಿದ್ವಿ. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಏನಪ್ಪ ಅಂದರೆ ಭದ್ರತೆಯನ್ನು ಒದಗಿಸ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಏನಪ್ಪ ಅಂದರೆ ಈ Article 21 ಮೂಲಕ. ಸೊ Article 21 ಏನು ಹೇಳುತ್ತಂದ್ರೆ, ರೈಟ್ ಟು ಲೈಫ್ ಏನಿದೆಯಲ್ಲ, ಇದ್ರ ಮೂಲಕ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅವರು ಭಾರತೀಯ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಏನಪ್ಪ ಅಂದರೆ ಭದ್ರತೆಯನ್ನು ಒದಗಿಸ್ತೀವಿ ಅಂತ ಹೇಳಿದರು. ಜೊತೆಗೆ ನೋಡ್ರಿ, ನಾವು ಭಾರತದವ್ರು ಏನಾಗಿದ್ದೀವಪ್ಪ ಅಂದರೆ ಒಂದು ಕನ್ವೆನ್ಷನ್ಗೆ ರುಜುದಾರರಾಗಿದ್ದೀವಿ. ಸೊ ಒಂದು ಕನ್ವೆನ್ಷನ್ಗೆ ಏನಾಗಿದ್ದೀವಿ ಅಂದರೆ ರುಜುದಾರರಾಗಿದ್ದೀವಿ. ಯಾವುದಪ್ಪ ಅಂದರೆ UN ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ದ ಚಿಲ್ಡ್ರನ್. ಸೊ ನೋಡ್ರಿ, ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಏನು ಒಂದು ಕನ್ವೆನ್ಷನ್ ಇದೆಯಲ್ಲ, ಅದಕ್ಕೆ ನಾವೇನಾಗಿದ್ವಿ ಅಂದರೆ ರುಜುದಾರರಾಗಿದ್ದೀವಿ. UN ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ದ ಚಿಲ್ಡ್ರನ್, ಈ ಒಂದು ಕನ್ವೆನ್ಷನ್ಗೆ ಅಥವಾ ಈ ಒಂದು ಸಮಾವೇಶಕ್ಕೆ ಏನಪ್ಪ ಅಂದರೆ ನಾವು ರುಜುದಾರರಾಗಿದ್ದೀವಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ನಮಗೆ ಪೋಸ್ಕೋ ಕಾಯ್ದೆ ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪೋಸ್ಕೋ ಬರೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಮಕ್ಕಳ ಮೇಲೆ ಆದಂಥ ಲೈಂಗಿಕ ಕುರುಕುಳನ ಯಾವುದರ ಕಾಯ್ದೆ ಮೂಲಕ ಸಾಲ್ವ್ ಮಾಡ್ತಿದ್ರಪ್ಪ ಅಂದರೆ ಗೋವಾ ಚಿಲ್ಡ್ರನ್ ಆಕ್ಟ್ 2000 ಮೂಲಕ, 2003 ಮೂಲಕ ಏನಪ್ಪ ಅಂದರೆ ಸಾಲ್ವನ್ನ ಮಾಡ್ತಿದ್ರು. ಗೋವಾ ಚಿಲ್ಡ್ರನ್ ಆಕ್ಟ್ 2003 ಮೂಲಕ ಏನಪ್ಪ ಅಂದರೆ ಎಲ್ಲ ಏನು ಕೇಸಸ್ ಲೈಂಗಿಕ ಕಿರುಕುಳದ ಅಪರಾಧಗಳಿದ್ರಲ್ಲ ಅದನ್ನು ಸಾಲ್ವ್ ಮಾಡ್ತಿದ್ರು. ಜೊತೆಗೆ ನೋಡ್ರಿ, ಈ ಪೋಸ್ಕೋದಲ್ಲಿ ಏನಾಗತ್ತಪ್ಪ ಅಂದರೆ ಕೆಲವೊಂದಿಷ್ಟು ಸೆಕ್ಷುವಲ್ ಅಬ್ಯೂಸಸ್ ಅಥವಾ ಈ ಲೈಂಗಿಕ ಕಿರುಕುಳನ್ನು ಯಾವ ಥರನಾಗಿ ಕ್ಲಾಸಿಫೈ ಮಾಡ್ತಿದ್ರು ಅಂದರೆ ಪೋಸ್ಕೋ ಬರೋದಕ್ಕಿಂತ ಮುಂಚೆ ನಮ್ಮ ಭಾರತದ ಇಂಡಿಯನ್ ಪೀನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಏನಿದೆಯಲ್ಲ ಅದರೊಳಗೆ ಏನಪ್ಪ ಅಂದರೆ ಮಕ್ಕಳ ಮೇಲಾದಂಥ ಲೈಂಗಿಕ ಕಿರುಕುಳ ಇರ್ಬೋದು, ದೌರ್ಜನ್ಯವನ್ನು ಯಾವ ಥರನಾಗಿ ಕ್ಲಾಸಿಫೈ ಮಾಡ್ತಿದ್ರು ಅಂದರೆ, ಸೊ ನೋಡ್ರಿ, ಪೋಸ್ಕೋ ಬರೋದಕ್ಕಿಂತ ಮುಂಚೆ 3 ಕೇಸಸ್ಸಲ್ಲಿ ಅಥವಾ 3 ಸೆಕ್ಷನಲ್ಲಿ ಅದನ್ನು ಏನು ಮಾಡ್ತಿದ್ರು ಅಂದರೆ ಕ್ಲಾಸಿಫೈ ಮಾಡ್ತಿದ್ರು. ಫಸ್ಟ್ ಏನಪ್ಪ ಅಂದರೆ ಸೆಕ್ಷನ್ 375 ಏನು ಹೇಳುತ್ತಂದ್ರೆ ಅತ್ಯಾಚಾರ ಅಥವಾ ರೇಪ್ ಬಗ್ಗೆ ಹೇಳುತ್ತೆ. ಇಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಇಲ್ಲಿ ಯಾವುದೇ ತರನಾದಂಥ ಮೇಲ್ ವಿಕ್ಟಿಮ್ಸ್ ಅಥವಾ ಈ ಪುರುಷ ಮಕ್ಕಳ ಮೇಲೆ ಅಥವಾ ಹುಡುಗರ ಮೇಲೆ ಏನಾದರೂ ಲೈಂಗಿಕ ದೌರ್ಜನ್ಯ ಆದರೆ ಅದನ್ನೇನಪ್ಪ ಅಂದರೆ ಇದರೊಳಗೆ ರಿಜಿಸ್ಟ್ರೇಷನ್ ಮಾಡ್ತಿರಲಿಲ್ಲ. ಹಾಗಾಗಿ ಇದೇನಪ್ಪ ಅಂದರೆ ಡಿಸ್ಕ್ರಿಮಿನೇಷನ್ ಆಗಿತ್ತು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಬರುವಂಥ ಸೆಕ್ಷನ್ ಏನಪ್ಪ ಅಂದರೆ ಸೆಕ್ಷನ್ 354. ಸೊ ಸೆಕ್ಷನ್ 354 ಏನು ಹೇಳ್ತಾರೆ ಅಂದರೆ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ವುಮೆನ್, ಅಂದರೆ ಮಹಿಳೆಯರ ನಮ್ರತೆಗೆ ಏನಾದರೂ ಭಂಗೆ ಬಂದರೆ ಅದ್ರ ವಿರುದ್ಧ ಏನು ಮಾಡೋದಪ್ಪ ಅಂದರೆ ಕಾನೂನನ್ನು ತಗೊಳ್ಳೋದು. ಇಸಿ ನೋಡ್ರಿ, ಇಲ್ಲಿ ನಮ್ರತೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ನಮ್ರತೆ ಅನ್ನೋ ಒಂದು ವ್ಯಾಖ್ಯಾನನ ಏನಪ್ಪ ಅಂದರೆ ಆ ಕೇಸಿಗೆ ತಕ್ಕಂತೆ ಅವ್ರು ಏನು ಮಾಡ್ತಿದ್ರೆ ಚೇಂಜ್ ಮಾಡ್ತಿದ್ರು. ಅದಾದಮೇಲೆ ಸೆಕ್ಷನ್ 377 ಅಲ್ಲಿ ಏನು ಮಾಡ್ತಾರಂದ್ರೆ ಈ ಅಸ್ವಾಭಾವಿಕ ಅಪರಾಧಗಳು ಅಥವಾ ಅನ್ಯಾಚುರಲ್ ಅಫೆನ್ಸಸ್ ಇರುತ್ತಿತ್ತು. ಸೊ ನೋಡ್ರಿ, ಅಸ್ವಾಭಾವಿಕ ಅಪರಾಧಗಳು. ಸೊ ಇದರಲ್ಲಿ ಏನು ಮಾಡ್ತಿದ್ರು ಅಂದರೆ ಆಲ್ಮೋಸ್ಟ್ FIR ರಿಜಿಸ್ಟ್ರೇಷನ್ಸ್ ಮಾಡ್ಬೇಕಾದ್ರೆ ಅಸ್ವಾಭಾವಿಕ ಅಪರಾಧದೊಳಗೆ ಇಲ್ಲೇನಪ್ಪ ಅಂದರೆ ಈ ಲೈಂಗಿಕ ಕಿರುಕುಳ ಏನು ಮಕ್ಕಳ ಮೇಲೆ ಆಗಿದೆಯಲ್ಲ ಅದನ್ನು ತಿಳ್ಕೊಳ್ಳೋದು ಬದ್ರಿ ಏನಪ್ಪ ಅಂದರೆ ಈ ಅಸ್ವಾಭಾವಿಕ ಅಪರಾಧಗಳನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತಿದ್ರು, ಅಂದರೆ ವಿಂಗಡಿಸ್ತಾ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಏನಪ್ಪ ಅಂದರೆ ನಮಗೆ ಪೋಸ್ಕೋ ಬೇಕಾಯಿತು. ಹಾಗಾದರೆ ನಾವು ಈಗೇನು ಮಾಡೋಣ ಅಂದರೆ ಪೋಸ್ಕೋದ ವೈಶಿಷ್ಟ್ಯತೆಗಳೇನು ಅಂತ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಪೋಸ್ಕೋದ ವೈಶಿಷ್ಟ್ಯತೆಗಳನ್ನು ನೋಡೋಣ. ಫಸ್ಟ್ ವೈಶಿಷ್ಟ್ಯತೆ ಏನಿದೆಯಪ್ಪ ಅಂದರೆ ಇದೇನಪ್ಪ ಅಂದರೆ ಎಲ್ಲ ಮಕ್ಕಳಿಗೂ ಅನ್ವಯ ಆಗುತ್ತೆ. ಯಾವೆಲ್ಲ ಮಕ್ಕಳು ಏನಪ್ಪ ಅಂದರೆ 18 ವರ್ಷದ ಕೆಳಗಡೆ ಇದಾರಲ್ಲ ಆ ಎಲ್ಲ ಮಕ್ಕಳಿಗೂ ಏನಪ್ಪ ಅಂದರೆ ಈ ಕಾಯ್ದೆ ಅನ್ವಯ ಆಗುತ್ತೆ. ಸೊ ಇದರಿಂದ ಏನಪ್ಪ ಅಂದರೆ ಜನರಲ್ ನ್ಯೂಟ್ರಲ್, ಅಂದರೆ ಇಲ್ಲಿ ಯಾವುದೇ ಥರ ಅಂತ ಲಿಂಗ ತಾರತಮ್ಯ ಇದೆ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ಗಂಡು ಹುಡುಗರಿಗೂ ಅಷ್ಟೇ ಅಪ್ಲೈ ಆಗುತ್ತೆ, ಆಮೇಲೆ ಹೆಣ್ಮಕ್ಳಿಗೂ ಕೂಡ ಏನಪ್ಪ ಅಂದರೆ ಅಷ್ಟೇ ಕಾನೂನು ಇದು ಅಪ್ಲೈ ಆಗುತ್ತೆ. ಸೊ ನೋಡ್ರಿ, ಇದರೊಳಗೆ ಏನು ಮಾಡಿದ್ದಾರೆ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಿದ್ದಾರೆ. ಯಾವ ಥರನಾಗ್ಯಪ್ಪ ಅಂದರೆ ಸೆಕ್ಷುವಲ್ ಅಬ್ಯೂಸಸ್ ಒಳಗೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಲೈಂಗಿಕ ಕಿರುಕುಳ ಇರ್ಬೋದು, ಆಮೇಲೆ
ಅಶ್ಲೀಲತೆ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ವಿಂಗಡನೆ ಮಾಡಿದ್ದಾರೆ. ಲೈಂಗಿಕ ಕಿರುಕುಳ ಇರ್ಬೋದು ಅಥವಾ ಅಶ್ಲೀಲತೆ ಏನಿದೆಯಲ್ಲ ಇದ್ರ ಬಗ್ಗೆ ಇರ್ಬೋದು, ಇನ್ನೊಂದಿಷ್ಟು ಕೆಲವೊಂದಿಷ್ಟು ಅಪರಾಧಗಳನ್ನ ಏನ್ ಮಾಡಿದಾರೆ ಅಂದ್ರೆ ಇದರಲ್ಲಿ ವಿಂಗಡಿಸ್ತಾ ಹೋಗಿದ್ದಾರೆ. ಜೊತೆಗೆ ನೋಡ್ರಿ, ಈ ಲೈಂಗಿಕ ಕಿರುಕುಳ ಏನಿದೆಯಲ್ಲ ಇದರ ಅಪರಾಧ ಏನಪ್ಪ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾವಾಗ ಅಪರಾಧ ಇನ್ನೂ ಜಾಸ್ತಿ ಆಗತ್ತಪ್ಪ ಅಂದ್ರೆ, ಯಾರು ಪರ್ಸನ್ ಆಫ್ ಅ ಟ್ರಸ್ಟ್ ಅಂದ್ರೆ ಯಾರು ನಂಬಿಕಸ್ಥ ಮನುಷ್ಯ ಇರ್ತಾರಲ್ಲ, ಅವ್ರೇನಾದ್ರೂ ಈ ಮಕ್ಕಳ ಮೇಲೆ ಏನಪ್ಪ ಅಂದ್ರೆ ಈ ಲೈಂಗಿಕ ಕಿರುಕುಳವನ್ನ ಮಾಡಿದ್ರೆ ಅಂತ ಆ ಟೈಮಲ್ಲಿ ಏನಾಗತ್ತಪ್ಪ ಅಂದ್ರೆ ಇದು ಇನ್ನೂ ಅಫೆನ್ಸ್ ಉಲ್ಬಣವಾಗುತ್ತೆ ಅಥವಾ ಈ ಒಂದು ಶಿಕ್ಷೆ ಏನಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅಥವಾ ಪೊಲೀಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಅಂದ್ರೆ ಯಾವ್ದಾದ್ರೂ ಏನಪ್ಪ ಅಂದ್ರೆ ಫ್ಯಾಮಿಲಿ ಸದಸ್ಯರು ಯಾರಾದ್ರೂ ಈ ಒಂದು ಅಫೆನ್ಸ್ ಅನ್ನ ಮಾಡಿದಾಗ ಅಥವಾ ಫ್ಯಾಮಿಲಿ ಪರ್ಸನ್ಸ್ ಯಾರಾದ್ರೂ ಏನಪ್ಪ ಅಂದ್ರೆ ಈ ವೈಲೆನ್ಸ್ ಅನ್ನ ಅಥವಾ ಈ ಮಕ್ಕಳ ಮೇಲೆ ಏನಪ್ಪ ಅಂದ್ರೆ ಲೈಂಗಿಕ ಕಿರುಕುಳವನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಯಾರೆಲ್ಲ ಮಾನಸಿಕ ಅಸ್ತವ್ಯಸ್ತ ಮಕ್ಕಳು ಇರ್ತಾರಲ್ಲ ಅವ್ರ ಮೇಲಾದ್ರೂ ನೀವೇನಪ್ಪ ಅಂದ್ರೆ ಈ ತರದ ಲೈಂಗಿಕ ಕಿರುಕುಳವನ್ನ ಯಾರಾದ್ರೂ ಮಾಡಿದ್ರೆ ಆ ಟೈಮಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಅಫೆನ್ಸಸ್ ಏನಿದೆ ಅಥವಾ ಈ ಅಪರಾಧ ಏನಿದೆ ಅಲ್ಲ ಇದು ಇನ್ನು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಪೋಸ್ಕೋ ಕಾಯ್ದೆ ಒಳಗೆ ಏನ್ ಮಾಡಿದಾರಪ್ಪ ಅಂದ್ರೆ ಮಕ್ಕಳಿಗೆ ಮತ್ತೆ ರಿವಿಕ್ಟಮೈಸೇಷನ್ ಅನ್ನ ಮಾಡಕ್ ಬಿಡಲ್ಲ. ಅಂದ್ರೆ ಈಗ ಒಂದ್ಸರಿ ಆಲ್ರೆಡಿ ಏನಪ್ಪ ಅಂದ್ರೆ ಅವರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಾರೆ, ಮತ್ತೆ ಅದೇ ತರನಾಗಿ ಇನ್ನೊಂದ್ಸರಿ ಲೈಂಗಿಕ ಕಿರುಕುಳಕ್ಕೆ ಒಳಗಾಗದಂಗೆ ನೋಡ್ಕೋತಾರೆ. ಅದಕ್ಕೋಸ್ಕರ ನೋಡ್ರಿ ಏನ್ ಮಾಡ್ತಾರ ಅಂದ್ರೆ ಅಂತ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಸೆಲ್ಫ್ ಡಿಫೆನ್ಸ್ ಯಾವ ತರನಾಗಿ ಮಾಡ್ಕೋಬೇಕು ಅಥವಾ ಅವ್ರನ್ನ ಯಾವ ತರನಾಗಿ ಅವರೇ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಕಲಿಸ್ಕೊಡ್ತಾರೆ. ಜೊತೆಗೆ ನೋಡ್ರಿ, ಈ ಇನ್ವೆಸ್ಟಿಗೇಷನ್ ಏನ್ ಮಾಡ್ತಿರ್ತಾರೆ ಅಥವಾ ಈ ತನಿಖೆ ಏನ್ ಮಾಡ್ತಿರ್ತಾರಲ್ಲ ಪೊಲೀಸರು, ಆ ಟೈಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ತನಿಖೆ ಯಾವ ತರನಾಗಿ ಇರ್ಬೇಕಪ್ಪ ಅಂದ್ರೆ ಚೈಲ್ಡ್ ಫ್ರೆಂಡ್ಲಿ ಆಗಿರ್ಬೇಕು. ಅಂದ್ರೆ ಮಕ್ಕಳಿಗೆ ಏನಪ್ಪ ಅಂದ್ರೆ ಇದು ಒಂಥರ ಭಾರ ಅನ್ನಿಸ್ಬಾರ್ದು ಅಥವಾ ಹೆವಿ ಅನ್ನಿಸ್ಬಾರ್ದು ಅಥವಾ ಅದು ಹೆಡ್ ಏಕ್ ಅನ್ನಿಸ್ಬಾರ್ದು, ಆ ತರನಾಗಿ ಏನಪ್ಪ ಅಂದ್ರೆ ಇದು ಚೈಲ್ಡ್ ಫ್ರೆಂಡ್ಲಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾವುದೇ ಒಂದು ಕೇಸ್ ಇದ್ರೆ ಏನಪ್ಪ ಅಂದ್ರೆ ಅದನ್ನ 1 ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸ್ಬೇಕಂತ ಹೇಳ್ತಾರೆ. ಈಗ ಪೋಸ್ಕೋ ಅಂಡರ್ ಏನಾದ್ರೂ ಒಂದು ಕೇಸ್ ಬಂದ್ರೆ ಅದನ್ನೇನಪ್ಪ ಅಂದ್ರೆ ಸಂಪೂರ್ಣವಾಗಿ 1 ವರ್ಷದಲ್ಲಿ ನೀವು ಮುಗಿಸ್ಬೇಕಂತ ಅವರು ಹೇಳ್ತಾರೆ. ಅಂದ್ರೆ 1 ವರ್ಷದಲ್ಲಿ ಇನ್ವೆಸ್ಟಿಗೇಷನ್ಸ್ ಆಗಿ ಟ್ರಯಲ್ ಆಗಿ ಏನಪ್ಪ ಅಂದ್ರೆ ಶಿಕ್ಷೆ ಕೂಡ ಘೋಷಣೆ ಆಗಿರ್ಬೇಕಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ಈ ಒಂದು ಕಾಯ್ದೆ ಅಡಿಯಲ್ಲಿ ಏನಪ್ಪ ಅಂದ್ರೆ ಇಂಥ ಒಂದು ಸೆಕ್ಷುವಲ್ ಅಫೆನ್ಸಸ್ ಏನಿರುತ್ತೆ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳವನ್ನು ಕೇಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸ್ಪೆಷಲ್ ಕೋರ್ಟ್ ಅನ್ನ ನೀವು ಎಸ್ಟಾಬ್ಲಿಷ್ ಮಾಡ್ರಿ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ನೀವು ಬಹಳ ಬೇಗ ಏನ್ ಮಾಡ್ಬೋದು ಅಂದ್ರೆ ಸ್ಪೀಡಿ ಜಸ್ಟಿಸ್ ಅನ್ನ ಕೊಡ್ಬೋದು. ಅಂದ್ರೆ ಬಹಳ ವೇಗವಾಗಿ ನ್ಯಾಯವನ್ನು ಒದಗಿಸ್ಕೋಸ್ಕರ ಏನಪ್ಪ ಅಂದ್ರೆ ಸ್ಪೆಷಲ್ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಒಂದು ಅಂಡರ್ ಸೆಕ್ಷನ್ 45, ಈ ಪೋಸ್ಕೋ ಕಾಯ್ದೆ 45 ಸೆಕ್ಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಈ ಸೆಂಟ್ರಲ್ ಗವರ್ಮೆಂಟ್ ಗೆ ಒಂದು ಪವರ್ ಇದೆ. ಯಾವ ತರನಾದಂತ ಪವರ್ ಇದೆ ಅಂದ್ರೆ ಈ ಪೋಸ್ಕೋ ಕಾಯ್ದೆಯಲ್ಲಿ ಏನಾದರೂ ಚೇಂಜಸ್ ಮಾಡುವಂತ ಪವರ್ ಯಾರಿಗಿದೆಯಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕಿದೆ ಅಂತ ಅವರು ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ, ಏನ್ ಇನ್ವೆಸ್ಟಿಗೇಷನ್ಸ್ ಆಗ್ತಿದೆ ಅಥವಾ ಈ ತನಿಖೆ ಯಾವ ತರನಾಗಿ ನಡೀತಿದೆಯಲ್ಲ ಅದನ್ನ ಯಾರು ಮಾನಿಟರ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನೋಡ್ರಿ ಈ ಇನ್ವೆಸ್ಟಿಗೇಷನ್ ಆಗೋದಾಗ್ಲಿ ಅಥವಾ ಈ ಪೋಸ್ಕೋ ಕಾಯ್ದೆನ ಇಂಪ್ಲಿಮೆಂಟ್ ಮಾಡೋದು ಯಾರು ಮಾಡ್ತಾರೆ ಅಂದ್ರೆ ಎರಡು ಸಂಸ್ಥೆಗಳು ಮಾಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬಂದ್ರೆ NCPCR ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಬಂದ್ರೆ SCPCR ಮಾಡ್ತಾರೆ. ಸೊ ನೋಡ್ರಿ, ಇಲ್ಲಿ NCPCR ಅಂದ್ರೆ ಏನಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್. ಅದೇ SCPCR ಅಂದ್ರೆ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಹೇಳ್ಬೋದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪೋಸ್ಕೋ ಕಾಯ್ದೆ ಇಂಪ್ಲಿಮೆಂಟೇಷನ್ ನೋಡ್ಕೋತಾರೆ, ಅದು ಚೆನ್ನಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಲ್ಲ ಅಂತ ನೋಡ್ತಾರೆ. ಆಮೇಲೆ ನೋಡ್ರಿ, ಇವೆರಡೂ ಕೂಡ ಏನಾಗಿದ್ದಾವೆ ಅಂದ್ರೆ ಸ್ಟ್ಯಾಚುಟರಿ ಬಾಡಿ ಆಗಿದ್ದಾವೆ. ಸೊ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ NCPCR ಮತ್ತೆ SCPCR ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತೇಳಿ. ಸೊ ನೋಡ್ರಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಇವೆರಡೂ ಏನಪ್ಪ ಅಂದ್ರೆ ಸ್ಟ್ಯಾಚುಟರಿ ಬಾಡೀಸ್ ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೆಕ್ಷನ್ 42A ಏನ್ ಹೇಳುತ್ತೆ ನೋಡ್ರಿ, ಈಗ ಯಾವುದೇ ಒಂದು ಕಾನೂನು ಏನಪ್ಪಾ ಅಂದ್ರೆ ಈ ಪೋಸ್ಕೋ ಕಾಯ್ದೆ ವಿರುದ್ಧವಾಗಿತ್ತು ಅಥವಾ ಈಗ ನೋಡ್ರಿ ಬೇರೆ ಬೇರೆ ಇಂಡಿಯನ್ ಪಿನಲ್ ಕೋಡ್ ಕೂಡ ಏನಪ್ಪಾ ಅಂದ್ರೆ ಈ ಚೈಲ್ಡ್ ಅಬ್ಯೂಸ್ ಮೇಲೆ ಏನ್ ಬರ್ತಾವಲ್ಲ ಅವೇನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆ ವಿರುದ್ಧವಾಗಿತ್ತು ಅಥವಾ ಅದಕ್ಕಿಂತ ಭಿನ್ನವಾಗಿತ್ತು ಅಂತಂದ್ರೆ ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆ ಇಲ್ಲ ಅದನ್ನೇನ್ ಮಾಡುತ್ತಂದ್ರೆ ಓವರ್ ರೈಡ್ ಮಾಡುತ್ತೆ, ಅಥವಾ ಪೋಸ್ಕೋ ಕಾಯ್ದೆ ಏನ್ ಕಾನೂನುಗಳಿದೆ ಅಲ್ಲ ಅದೇ ಚಲಾವಣೆಗೆ ಬರುತ್ತೆ, ಅದು ಬಿಟ್ಟು ಏನಪ್ಪಾ ಅಂದ್ರೆ ಬೇರೆ ಯಾವುದೇ ಕಾಯ್ದೆಗಳು ಚಲಾವಣೆಗೆ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಇದರಲ್ಲಿರುವಂತ ನಿಬಂಧನೆಗಳು ಏನು ಅಂತ ನೋಡೋಣ. ಇಷ್ಟೊತ್ತವರೆಗೂ ನಾವೇನಪ್ಪ ಅಂದ್ರೆ ವೈಶಿಷ್ಟ್ಯತೆಗಳು ಏನಂತ ತಿಳ್ಕೊಂಡ್ವಲ್ಲ, ಈ ಪೋಸ್ಕೋ ಒಂದು ಆಕ್ಟ್ ಅಲ್ಲಿ ಇರುವಂತ ನಿಬಂಧನೆಗಳು ಏನಂತ ನೋಡೋಣ. ಫಸ್ಟ್ ನೋಡ್ರಿ, ಇನ್ವೆಸ್ಟಿಗೇಷನ್ಸ್ ನ ನೀವೇನು FIR ರಿಜಿಸ್ಟ್ರೇಷನ್ಸ್ ಮಾಡ್ತಿರಲ್ಲ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ಬರು ವಿರುದ್ಧ ಏನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಏನಾದ್ರೂ FIR ರಿಜಿಸ್ಟ್ರೇಷನ್ಸ್ ಆದ್ರೆ ಅದನ್ನೇನಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ಸ್ 2 ತಿಂಗಳಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. FIR ರಿಜಿಸ್ಟರ್ ಆದ ಡೇಟ್ ಇಂದ 2 ತಿಂಗಳಲ್ಲಿ ನೀವು ಕಂಪ್ಲೀಟ್ ಅನ್ನ ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ನೋಡ್ರಿ, ಟ್ರಯಲ್ ಏನಿದೆಯಲ್ಲ ಅದು 6 ತಿಂಗಳಲ್ಲಿ ಮುಗಿಬೇಕು. ಸೊ ಟ್ರಯಲ್ ಅಂದ್ರೆ ಕೋರ್ಟ್ ಹಿಯರಿಂಗ್ ಎಲ್ಲ ಇರುತ್ತಲ್ಲ ಅದೇನಾಗಬೇಕಪ್ಪ ಅಂದ್ರೆ 6 ತಿಂಗಳಲ್ಲಿ ಮಾತ್ರ ಮುಗಿಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಕೇಸ್
ಎಫ್ಐಆರ್ ಆಗಿ 6 ತಿಂಗಳೊಳಗೆ ಏನಪ್ಪ ಅಂದ್ರೆ ಅವ್ರಿಗೆ ಶಿಕ್ಷೆನು ಸಹ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾರಿಗಾದ್ರೂ ಶಿಕ್ಷೆ ಆದ್ರೆ ಎಷ್ಟು ವರ್ಷ ಶಿಕ್ಷೆ ಕೊಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ ರಿಗರಸ್ ಇಂಪ್ರಿಸನ್ಮೆಂಟ್ ಅಂದ್ರೆ ತುಂಬಾ ಕಠಿಣವಾದ ಶಿಕ್ಷೆನ ಕೊಡ್ತಾರೆ. 10 ವರ್ಷ ಕಡಿಮೆ ಇಲ್ದಂಗೆ ಏನಪ್ಪ ಅಂದ್ರೆ ಅವ್ರಿಗೆ ಕಠಿಣ ಶಿಕ್ಷೆನ ಕೊಡ್ತಾರೆ. ಇದನ್ನ ಕೂಡ ಏನಪ್ಪ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಜೀವಾವಧಿ ಶಿಕ್ಷೆಯನ್ನಾಗಿ ಕೂಡ ಮಾಡಬಹುದು. ಜೀವಾವಧಿ ಶಿಕ್ಷೆಯನ್ನಾಗಿ ಕೂಡ ಏನಪ್ಪ ಅಂದ್ರೆ ಇದನ್ನ ಎಕ್ಸ್ಟೆನ್ಷನ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾವ್ದಾದ್ರು ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಈ ತರನಾಗಿ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಗೊತ್ತಾದ್ರೆ ಅವ್ರೇನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಪೊಲೀಸರಿಗೆ ಏನ್ ಮಾಡ್ಬೇಕಂದ್ರೆ ಈ ತರನಾಗ ಆಗಿದೆ ಅಂತೇಳಿ ರಿಪೋರ್ಟ್ ಅನ್ನ ಕೊಡ್ಬೇಕು. ಈ ತರನಾಗ ಏನಪ್ಪಾ ಅಂದ್ರೆ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಅವರು ಇನ್ಫಾರ್ಮೇಶನ್ಸ್ ನ ಕೊಡ್ಬೇಕು. ಇನ್ ಕೇಸ್ ಅವ್ರಿಗೆ ಗೊತ್ತಿದ್ದು ಸಹ ರಿಪೋರ್ಟ್ ಅನ್ನ ಮಾಡಿಲ್ಲ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ 6 ತಿಂಗಳವರೆಗೆ ಏನಪ್ಪಾ ಅಂದ್ರೆ ಜೈಲು ಶಿಕ್ಷೆ ಇರುತ್ತೆ. ಸೊ ನೋಡ್ರಿ, ಯಾರೆಲ್ಲ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಈ ಮಕ್ಕಳ ಮೇಲೆ ದೌರ್ಜನ್ಯವಾಗಿದೆ ಅಂತ ಗೊತ್ತಿದ್ರೂ ಸಹ ಏನಪ್ಪಾ ಅಂದ್ರೆ ರಿಪೋರ್ಟ್ ಅನ್ನ ಮಾಡಲಿಲ್ಲ, ಯಾವ್ದಾದ್ರು ಅಥಾರಿಟಿಗೆ ರಿಪೋರ್ಟ್ ಅನ್ನ ಮಾಡಲಿಲ್ಲ ಅಂದ್ರೆ ಅಂತ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಇಗ್ನೋರೆನ್ಸ್ ಮಾಡಿದಕ್ಕೋಸ್ಕರ 6 ತಿಂಗಳ ಶಿಕ್ಷೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಯಾರಾದ್ರೂ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ರೆ ಅಂತವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ. ಸೊ ಯಾರಾದ್ರೂ ಮಕ್ಕಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಇದರಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, 2019ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡ್ತಾರೆ. ತಿದ್ದುಪಡಿ ಮಾಡಿ ಮುಂಚೆ ಏನಪ್ಪಾ ಅಂದ್ರೆ ಈ ಜೈಲು ಶಿಕ್ಷೆ ಎಷ್ಟಿತ್ತಂದ್ರೆ 7 ವರ್ಷ ಇತ್ತು, ಅದನ್ನ ಏನ್ ಮಾಡ್ತಾರೆ ಅಂದ್ರೆ 10 ವರ್ಷಕ್ಕೆ ಮಾಡ್ತಾರೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಚೇಂಜಸ್ ಏನ್ ಮಾಡ್ತಾರೆ ಅಂದ್ರೆ 2019ರಲ್ಲಿ ಯಾವ್ದಾದ್ರು ಸಂಸ್ಥೆ ಏನಪ್ಪಾ ಅಂದ್ರೆ ಈಗ ಮಕ್ಕಳು ಅವ್ರ ಹತ್ರ ಬಂದು ಹೇಳ್ಕೊಂಡ್ರು ಈ ತರನಾಗ ಏನಪ್ಪಾ ಅಂದ್ರೆ ನನ್ನ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂದ್ರೆ ಅಂತ ಸಂಸ್ಥೆಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಬಂದು ಪೊಲೀಸ್ ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಪೊಲೀಸರು ಬಂದು ನೋಡ್ತಾರೆ ಕಿರುಕುಳ ಆಗಿದೆ ಅಂತ ಹೇಳಿರ್ತಾರಲ್ಲ ಸಂಸ್ಥೆ, ಆ ಸಂಸ್ಥೆ ಏನಪ್ಪಾ ಅಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆಯಾ ಅಥವಾ ಅವರೆಲ್ಲ ಕ್ಲೀನ್ ರೆಕಾರ್ಡ್ ಇದೆಯಾ ಅಥವಾ ಅವರೇ ಏನಾದ್ರೂ ಈ ತರನ ಕ್ರಿಯೇಟ್ ಮಾಡ್ತಿದಾರ ಅಂತೇಳಿ ಫಸ್ಟ್ ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡ್ಬೇಕಂತೇಳಿ 2019ಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಕಾನೂನಿನ ಮೂಲಕ ಕಾಯ್ದೆಯನ್ನ ತರ್ತಾರೆ. ಅಂದ್ರೆ ಯಾವುದೇ ಒಂದು ಸಂಸ್ಥೆ ಈ ಯಾವ್ದಾದ್ರು ಮಕ್ಕಳು ಹೋಗಿ ನೋಡ್ರಿ ಅವ್ರ ಹತ್ರ ಹೇಳ್ಕೋತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಮಗು ಬಂದು ಒಂದು ಎಕ್ಸ್ ಅನ್ನೋ ಒಂದು ಸಂಸ್ಥೆ ಹತ್ರ ಏನಪ್ಪಾ ಅಂದ್ರೆ ನನಗೆ ಈ ತರ ಲೈಂಗಿಕ ಕಿರುಕುಳ ಆಗಿದೆ, ನೀವು ನನಗೆ ಪ್ರೊಟೆಕ್ಷನ್ ಕೊಡ್ಬೇಕಂದ್ರೆ, ಸೊ ಈ ಸಂಸ್ಥೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಪೊಲೀಸರಿಗೆ ಎಫ್ಐಆರ್ ಕೊಡ್ತಾರೆ. ಸೊ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಈ ಸಂಸ್ಥೆಯ ಬ್ಯಾಕ್ ಗ್ರೌಂಡ್ ಯಾವ ತರನಾಗಿದೆ, ಅದು ರೆಕಾರ್ಡ್ ಚೆನ್ನಾಗಿದೆಯಾ ಇಲ್ವಾ, ಅಥವಾ ಇವರೇನಾದ್ರೂ ಇಂಟೆನ್ಷನಲಿ ಮಾಡ್ತಿದ್ದಾರೆ ಅಂತೇಳಿ ಚೆಕ್ ಅನ್ನ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಎಫ್ಐಆರ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ 2019ರಲ್ಲಿ ಚೇಂಜಸ್ ಕಾಯ್ದೆಯಲ್ಲಿ ಚೇಂಜಸ್ ಆದ್ರ ಬಗ್ಗೆ. ಇದಾದ್ಮೇಲೆ ನೋಡ್ರಿ, ಇನ್ ಕೇಸ್ ನೀವೇನಾದ್ರೂ ಇನ್ ಕೇಸ್ ಯಾರಾದ್ರೂ ವ್ಯಕ್ತಿ ಏನಾದ್ರೂ ಏನಪ್ಪಾ ಅಂದ್ರೆ 16 ವರ್ಷದಕ್ಕಿಂತ ಕೆಳಗಿರುವ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರೆ, ಸೊ ಅವರಿಗೆ ಇಲ್ಲಿ ಜೈಲು ಶಿಕ್ಷೆ ಎಷ್ಟಿದೆಯಪ್ಪ ಅಂದ್ರೆ 20 ವರ್ಷ ಜೈಲು ಶಿಕ್ಷೆ ಇದೆ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಯಾವ್ದಾದ್ರೂ ವ್ಯಕ್ತಿ ಏನಪ್ಪಾ ಅಂದ್ರೆ 16 ವರ್ಷದಕ್ಕಿಂತ ಕೆಳಗಿರುವಂತ ಮಕ್ಕಳ ಮೇಲೆ ಏನಾದ್ರೂ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರೆ ಅಥವಾ ಲೈಂಗಿಕ ಕಿರುಕುಳನ್ನು ಕೊಟ್ರೆ ಅವರಿಗೆ ಕಮ್ಮಿ ಅಂದ್ರೆ ಏನಪ್ಪಾ ಅಂದ್ರೆ 20 ವರ್ಷ ಶಿಕ್ಷೆನ ಇದರಲ್ಲಿ ಕೊಡ್ತಾರೆ. ಜೊತೆಗೆ ನೋಡ್ರಿ, ಇನ್ನೊಂದು ಇದರಲ್ಲಿ ಪ್ರೊವಿಷನ್ಸ್ ಏನಿದೆ ಅಂದ್ರೆ, ಯಾವ್ದಾದ್ರೂ ಒಂದು ಮಗು 18 ವರ್ಷದಕ್ಕಿಂತ ಕಮ್ಮಿ ಇತ್ತು ಅದ್ರ ಜೊತೆ ನೋಡ್ರಿ ಯಾರಾದ್ರೂ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಕೊಡ್ಲಿ, ಏನೇ ಸನ್ನಿವೇಶ ಇರಲಿ, ಏನೇ ಸಂದರ್ಭ ಇರಲಿ, ಅಂತವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ಸಂಬಂಧ ಇರಲಿ, ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿನೇ ಇರ್ಬೋದು, ಅಂತ ಟೈಮಲ್ಲಿ ಕೂಡ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ರು ಸಹ ಏನಪ್ಪಾ ಅಂದ್ರೆ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಹಾಗಾಗಿ 18 ವರ್ಷದಕ್ಕಿಂತ ಒಳಗಿರುವಂತಹ ಮಕ್ಕಳ ಮೇಲೆ ಯಾರಾದ್ರೂ ದೌರ್ಜನ್ಯ ಮಾಡಿದ್ರು, ಯಾವುದೇ ಸಂದರ್ಭದಲ್ಲೂ ದೌರ್ಜನ್ಯ ಮಾಡಿದ್ರು, ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ಕಾನೂನಿನಡಿಯಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ, ಕೆಲವೊಂದು ಮಕ್ಕಳಿಗೆ ಏನಪ್ಪಾ ಅಂದ್ರೆ ಖುದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ಆಗಲ್ಲ, ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದು ಕೂಡ ಏನಪ್ಪಾ ಅಂದ್ರೆ ಪೋಸ್ಕೋ ಈ ಬಾಕ್ಸ್ ಮೂಲಕ ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ಇನ್ ಕೇಸ್ ಯಾವ್ದಾದ್ರು ಮಕ್ಕಳಿಗೆ ನೋಡ್ರಿ ಲೈಂಗಿಕ ದೌರ್ಜನ್ಯ ಆದಾಗ ಅವ್ರಿಗೆ ಏನಪ್ಪಾ ಅಂದ್ರೆ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ಆಗಲಿಲ್ಲ ಅಂದ್ರೆ ಅವ್ರ ಆನ್ಲೈನ್ ಮುಖಾಂತರ ಏನಪ್ಪಾ ಅಂದ್ರೆ ಎಫ್ಐಆರ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಬೋದು. ಪೋಸ್ಕೋ ಈ ಬಾಕ್ಸ್ ಮೂಲಕ ಏನಪ್ಪಾ ಅಂದ್ರೆ ಈ ಒಂದು ಇನಿಷಿಯೇಟಿವ್ ನ ಮಾಡಬಹುದು ಅಥವಾ ಎಫ್ಐಆರ್ ಅನ್ನ ರಿಜಿಸ್ಟ್ರೇಷನ್ ನ ಮಾಡಬಹುದು. ಹಾಗಾದ್ರೆ ನಾವೀಗೇನ್ ನೋಡೋಣ ಅಂದ್ರೆ ಇದರಲ್ಲಿರುವಂತಹ ಕೆಲವೊಂದಿಷ್ಟು ತತ್ವಗಳ ಬಗ್ಗೆ ನೋಡೋಣ. ಅಂದ್ರೆ ಪೋಸ್ಕೋ ಕಾಯ್ದೆಯಲ್ಲಿ ಮಕ್ಕಳಿಗೆ ಯಾವ್ಯಾವ ತರನ ಅಂತ ರೈಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನೋಡ್ರಿ, ಇಲ್ಲಿ ತತ್ವಗಳೇನಿದೆ ಅಂದ್ರೆ ಫಸ್ಟ್ ತತ್ವ ಇರೋದೇನಪ್ಪ ಅಂದ್ರೆ ರೈಟ್ ಟು ಲೈಫ್ ಅಂಡ್ ಸರ್ವೈವಲ್. ರೈಟ್ ಟು ಲೈಫ್ ಅಂಡ್ ಸರ್ವೈವಲ್. ಸೊ ನೋಡ್ರಿ, ರೈಟ್ ಟು ಲೈಫ್ ಅಂಡ್ ಸರ್ವೈವಲ್ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಯಾರು ಮಕ್ಕಳು ನೋಡ್ರಿ ಈ ಪೋಸ್ಕೋ ಕಾನೂನಿನಡಿ ಬಂದಿರ್ತಾರೆ ಅಥವಾ ಯಾರಿಗೆ ಲೈಂಗಿಕ ಕಿರುಕುಳ ಆಗಿರುತ್ತಲ್ಲ ಅವ್ರಿಗೆ ನೀವೇನ್ ಮಾಡ್ಬೇಕಂದ್ರೆ ದೈಹಿಕವಾಗಿ, ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ನೀವೇನಪ್ಪ ಅಂದ್ರೆ ಪ್ರೊಟೆಕ್ಷನ್ ಅನ್ನ ಕೊಡಬೇಕು. ಸೊ ನೋಡ್ರಿ, ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ನೀವೇನಪ್ಪ ಅಂದ್ರೆ ಅವ್ರಿಗೆ ಶೀಲ್ಡ್ ಅನ್ನ ಮಾಡ್ಬೇಕು ಅಥವಾ ಅವ್ರಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ಬೇಕಂತ ಹೇಳ್ತಾರೆ. ಆಮೇಲೆ ನೋಡ್ರಿ, ಈ ಇದರಲ್ಲಿ ಇನ್ನೊಂದೇನಿದೆಯಪ್ಪ ಅಂದ್ರೆ ಈ ಪೋಸ್ಕೋ ತತ್ವದೊಳಗೆ ಈಗ ಏನಾದ್ರೂ ಇನ್ವೆಸ್ಟಿಗೇಷನ್ ಆಗ್ತಿದ್ರೆ ಅದೇನಾಗ್ಬೇಕಪ್ಪ ಅಂದ್ರೆ ಆ ಮಕ್ಕಳ ಬೆಸ್ಟ್ ಇಂಟ್ರೆಸ್ಟ್, ಅಂದ್ರೆ ಆ ಮಕ್ಕಳಿಗೆ ಯಾವುದೇ ತರನಾಗ ಏನಪ್ಪ ಅಂದ್ರೆ ಎಮೋಷನಲಿ ಆಗ್ಲಿ ಅಥವಾ
ಇಂಟೆಲೆಕ್ಚುಯಲ್ ಆಗಲಿ ಏನೇ ಡ್ಯಾಮೇಜ್ ಆಗದಾಗಿರಂಗೆ ಏನಪ್ಪ ಅಂದ್ರೆ ನೀವು ಇನ್ವೆಸ್ಟಿಗೇಷನ್ಸ್ ನ ನಡೆಸಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರದ್ದೇನು ಬೆಸ್ಟ್ ಇಂಟ್ರೆಸ್ಟ್ ಇದೆಯಲ್ಲ ಅದರೊಳಗೆ ನೀವು ಏನ್ ಮಾಡ್ಬೇಕಂದ್ರೆ ಆ ತರನಾಗಿ ನೀವು ಇನ್ವೆಸ್ಟಿಗೇಷನ್ ಅಥವಾ ತನಿಖೆಯನ್ನ ಮಾಡಬೇಕು. ಜೊತೆಗೆ ನೋಡ್ರಿ, ರೈಟ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಡಿಸ್ಕ್ರಿಮಿನೇಷನ್ಸ್, ಅಂದ್ರೆ ಈ ತಾರತಮ್ಯದ ವಿರುದ್ಧ ಏನಪ್ಪ ಅಂದ್ರೆ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರೊಟೆಕ್ಟೆಡ್ ಫ್ರಮ್ ಡಿಸ್ಕ್ರಿಮಿನೇಷನ್. ಸೊ ನೋಡ್ರಿ, ಏನಿದೆ ತಾರತಮ್ಯದ ವಿರುದ್ಧ ಪ್ರೊಟೆಕ್ಷನ್ ಮಾಡ್ಬೇಕಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಯಾವುದೋ ಒಂದು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಏನೋ ಒಂದು ಕಮಿಟ್ ಮಾಡ್ದಂದ್ರೆ ಆ ಮಗುವಿಗೆ ಏನಪ್ಪ ಅಂದ್ರೆ ನ್ಯಾಯ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಇದ್ರೊಳಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಪ್ರಿನ್ಸಿಪಲ್ ಒಳಗೆ ಅಥವಾ ತತ್ವದೊಳಗೆ ಈ ನ್ಯಾಯ ಅನ್ನೋದಿರುತ್ತೆ ಅಥವಾ ನ್ಯಾಯ ತನಿಖೆ ಅಥವಾ ಜಸ್ಟಿಸ್ ಅನ್ನೋದಿರುತ್ತಲ್ಲ, ಈ ನ್ಯಾಯ ಅನ್ನೋದು ಏನಿರ್ಬೇಕಪ್ಪ ಅಂದ್ರೆ ಪಾರದರ್ಶಕವಾಗಿರಬೇಕು. ಇದೇನಾಗಿರ್ಬೇಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇಲ್ಲಿ ಯಾವುದೇ ತರನಾಗ ಏನಪ್ಪ ಅಂದ್ರೆ ಕರಪ್ಷನ್ ಇರಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಯಾವುದೇ ಮಗು ಯಾವುದೇ ಕಲ್ಚರಲ್ ಇರಲಿ, ರಿಲಿಜಿಯಸ್ ಇರಲಿ, ಲಿಂಗ್ವಿಸ್ಟಿಕ್ ಇರಲಿ ಅಥವಾ ಸೋಷಿಯಲ್ ಓರಿಯೆಂಟೇಷನ್ ಇರಲಿ, ಅಂದ್ರೆ ಯಾವುದೇ ಸಂಸ್ಕೃತಿಯಿಂದ ಬಂದಿರಲಿ, ಯಾವುದೇ ಧರ್ಮದವರಾಗಿರಲಿ ಅಥವಾ ಯಾವುದೇ ಭಾಷೆಯವರಾಗಿರಲಿ ಅಥವಾ ಯಾವುದೇ ಸಮಾಜದಿಂದ ಬಂದಿರಲಿ, ಅವ್ರಿಗೇನಪ್ಪ ಅಂದ್ರೆ ಈ ತರದ ತಾರತಮ್ಯಗಳು ಆಗಬಾರ್ದು ಅಂತ ಅವರು ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ರೈಟ್ ಟು ಬಿ ಇನ್ಫಾರ್ಮ್. ರೈಟ್ ಟು ಬಿ ಇನ್ಫಾರ್ಮ್ ಒಳಗೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಅವರ ಲೀಗಲ್ ರೈಟ್ಸ್ ಏನಿದೆ, ಅವರಿಗೆ ಕಾನೂನು ಏನೇನು ಪ್ರೊಟೆಕ್ಷನ್ಸ್ ನ ಕೊಟ್ಟಿದೆ, ಕಾನೂನಿನ ಮೂಲಕ ಅವ್ರು ಯಾವ ತರನಾಗಿ ಹೋರಾಟಗಳನ್ನ ಮಾಡಬಹುದು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅಂದ್ರೆ ಪೋಸ್ಕೋ ಕಾಯ್ದೆಯಲ್ಲಿ ನಿಮ್ಗೆ ಏನೇನು ಕಾನೂನುಗಳಿದೆ, ಆಮೇಲೆ ನೀವು ಯಾವ ಕಾನೂನನ್ನ ಯೂಸ್ ಮಾಡ್ಕೋಬಹುದು ಅಥವಾ ನಿಮಗೆ ಯಾವ ಕಾನೂನಿನ ಮೂಲಕ ಏನಪ್ಪ ಅಂದ್ರೆ ನ್ಯಾಯ ದೊರೆಯುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು. ಇದಾದ್ಮೇಲೆ ನೋಡ್ರಿ, ರೈಟ್ ಟು ಸ್ಪೆಷಲ್ ಪ್ರಿವೆಂಟೇಟಿವ್ ಮೆಜರ್ಸ್. ಅಂದ್ರೆ ಈ ಸ್ಪೆಷಲ್ ಪ್ರಿವೆಂಟೇಟಿವ್ ಮೆಜರ್ಸ್ ಅಂದ್ರೆ, ಸೊ ನೋಡ್ರಿ ನಾನು ಆಗ್ಲೇ ಹೇಳಿದೆ, ಸೊ ಈ ಪ್ರಿವೆಂಟೇಟಿವ್ ಮೆಜರ್ಸ್ ಅಂದ್ರೆ ಏನಪ್ಪ ಅಂದ್ರೆ, ನಾವು ಆಗ್ಲೇ ಹೇಳಿದ್ವಿ ಏನಪ್ಪಾ ಅಂದ್ರೆ, ಈ ಮಕ್ಕಳ ಮೇಲೆ ನೋಡ್ರಿ ಅವಾಗವಾಗ ಏನಪ್ಪ ಅಂದ್ರೆ ಹಲ್ಲುಗಳಾಗ್ತಿರುತ್ತೆ. ಒಂದ್ಸರಿ ಏನಪ್ಪಾ ಅಂದ್ರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ, ಮತ್ತೊಂದ್ಸರಿ ಏನಪ್ಪಾ ಅಂದ್ರೆ ಅದೇ ಮಗುವಿನ ಮೇಲೆ ಏನಂದ್ರೆ ಲೈಂಗಿಕ ದೌರ್ಜನ್ಯವಾಗುವಂತ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಏನಂದ್ರೆ ಅಂತ ಮಕ್ಕಳಿಗೆ ನೀವು ಏನ್ ಮಾಡ್ಬೇಕಂದ್ರೆ ಟ್ರೈನಿಂಗ್ ಅನ್ನ ಕೊಡ್ಬೇಕು. ಯಾವ ತರ ಟ್ರೈನಿಂಗ್ ಕೊಡ್ಬೇಕಂದ್ರೆ ಅವರ ಸೆಲ್ಫ್ ಡಿಫೆನ್ಸ್ ಅನ್ನ ಅಥವಾ ಅವರ ಸ್ವರಕ್ಷಣೆಯನ್ನ ಅವರೇ ಮಾಡ್ಕೋಬೇಕು. ಆ ತರನಾಗಿ ಏನಪ್ಪಾ ಅಂದ್ರೆ ನೀವು ಅವ್ರಿಗೆ ತರಬೇತಿಯನ್ನ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ರೈಟ್ ಟು ಬಿ ಹರ್ಡ್ ಅಂಡ್ ಟು ಎಕ್ಸ್ಪ್ರೆಸ್ ವ್ಯೂಸ್ ಅಂಡ್ ಕನ್ಸರ್ನ್ಸ್. ಅಂದ್ರೆ ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ಅವ್ರದ್ದೇನ್ ಕನ್ಸರ್ನ್ಸ್ ಇದೆ ಅಥವಾ ಅವರ ವ್ಯೂಸ್ ಏನಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಅವಕಾಶವನ್ನ ಮಾಡ್ಕೊಡ್ಬೇಕಂತ ಹೇಳ್ತಿದ್ದಾರೆ. ರೈಟ್ ಟು ಎಫೆಕ್ಟಿವ್ ಅಸಿಸ್ಟೆನ್ಸ್. ಸೊ ನೋಡ್ರಿ, ನೀವೇನ್ ಮಾಡ್ಬೇಕಂದ್ರೆ ಈ ಅಸಿಸ್ಟೆನ್ಸ್ ಅನ್ನ ಏನ್ ಕೊಡ್ತಿರಲ್ಲ ಅದನ್ನೇನ್ ಮಾಡ್ಬೇಕಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೊಡ್ಬೇಕಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ್ಯಾವ ಅಸಿಸ್ಟೆನ್ಸ್ ಅನ್ನ ಕೊಡ್ಬೋದಪ್ಪ ಅಂದ್ರೆ ಲೀಗಲ್ ಅಸಿಸ್ಟೆನ್ಸ್, ಅಂದ್ರೆ ಕಾನೂನಿನ ಅಸಿಸ್ಟೆನ್ಸ್ ಏನಿದೆ ಅದನ್ನ ಕೊಡ್ಬೋದು, ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆರ್ಥಿಕ ಸಹಾಯ ಮಾಡ್ಬೋದು, ಅಥವಾ ಕೌನ್ಸಿಲಿಂಗ್ ಅನ್ನ ಮಾಡ್ಬೋದು. ಮಕ್ಕಳಿಗೆ ಏನ್ ಮಾಡ್ಬೋದು ಅಂದ್ರೆ ಸಮಾಲೋಚನೆ ಮಾಡ್ಬೋದು, ಅವರ ಆರೋಗ್ಯ ಮತ್ತೆ ಅವರ ಸಮಾಜ ಮತ್ತೆ ಎಜುಕೇಶನ್ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಸಹಾಯವನ್ನ ಮಾಡ್ಬೋದು. ಈ ತರನಾಗಿ ಏನಪ್ಪಾ ಅಂದ್ರೆ ನೀವು ಅವ್ರಿಗೆ ಅಸಿಸ್ಟೆನ್ಸ್ ಅನ್ನ ಕೊಡ್ಬೋದಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಏನಿದೆ ನೋಡ್ರಿ, ರೈಟ್ ಟು ಪ್ರೈವೇಸಿ. ಸೊ ರೈಟ್ ಟು ಪ್ರೈವೇಸಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಮಕ್ಕಳು ಯಾರು ಈ ಲೈಂಗಿಕ ಕಿರುಕುಳ ಅಥವಾ ಪೋಸ್ಕೋ ಕಾಯ್ದೆ ಮೂಲಕ ಏನಪ್ಪಾ ಅಂದ್ರೆ ಈ ನ್ಯಾಯವನ್ನ ಹುಡುಕ್ತಿರ್ತಾರ ಅಥವಾ ನ್ಯಾಯವನ್ನ ಕೇಳ್ತಿರ್ತಾರಲ್ಲ, ಅಂತ ಮಕ್ಕಳ ಏನಪ್ಪಾ ಅಂದ್ರೆ ಪ್ರೈವೇಸಿಯನ್ನ ಕಾಪಾಡ್ಕೋಬೇಕು. ಅದು ಕೂಡ ಎಲ್ಲಿಂದಪ್ಪ ಅಂದ್ರೆ ನಿಮ್ಮ ಇನ್ವೆಸ್ಟಿಗೇಷನ್ಸ್ ಇಂದ ಹಿಡಿದು ಫೈನಲ್ ವರ್ಡಿಕ್ಟ್ ಮಟ್ಟ ಏನಪ್ಪಾ ಅಂದ್ರೆ ಅವರ ಪ್ರೈವೇಸಿಗೆ ಯಾವುದೇ ತರನ ಅಂತ ಭಂಗಗಳು ಬರಬಾರ್ದು. ಅಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲಿ ಅವ್ರ ಹೆಸರನ್ನ ಪಬ್ಲಿಷ್ ಮಾಡೋದಿರ್ಲಿ ಅಥವಾ ಟಿವಿ ಚಾನೆಲ್ಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಅವ್ರ ಮುಖಗಳನ್ನ ಅಥವಾ ಹೆಸರುಗಳನ್ನ ತೋರಿಸೋದಾಗ್ಲಿ, ಈ ತರದ ಏನ ಆಗ್ಬಾರ್ದು ಅಂದ್ರೆ ಈ ತರದ ಕೆಲವೊಂದಿಷ್ಟು ಇವೆಂಟ್ಸ್ ಗಳು ನಡೀಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅವರ ಪ್ರೈವೇಸಿ ಏನಿದೆ, ಅವರ ಗುರುತು ಏನಿದೆ, ಅದೇನಾಗಿರ್ಬೇಕಪ್ಪ ಅಂದ್ರೆ ಗುಟ್ಟಾಗಿರ್ಬೇಕಂತ ಅವರು ಹೇಳ್ತಾರೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೈಟ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಹಾರ್ಡ್ಶಿಪ್ ಡ್ಯೂರಿಂಗ್ ದ ಜಸ್ಟಿಸ್ ಪ್ರೊಸೆಸ್. ಅಂದ್ರೆ ಈ ನ್ಯಾಯಾಂಗದ ಒಂದು ಪ್ರೊಸೆಸ್ ಆಗ್ತಿರುತ್ತೆ ಅಥವಾ ತನಿಖೆ ಆಗ್ತಿರುತ್ತಲ್ಲ, ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಮಕ್ಕಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಯಾವುದೇ ತರನ ಅಂತ ಹಾರ್ಡ್ಶಿಪ್ ಇಂದ ಕಾಪಾಡ್ಕೋಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು, ಕಳೆದ ವರ್ಷ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಒಂದು ಹುಡುಗಿಯ ಮೇಲೆ ಏನಪ್ಪಾ ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿತ್ತು. ಅವಳು ಏನಪ್ಪಾ ಅಂದ್ರೆ ಕೋರ್ಟಿಗೆ ಹೋಗ್ಬೇಕಾದ್ರೆ ಆ ಒಂದು ಹುಡುಗಿಯ ಮೇಲೆ ಏನಪ್ಪಾ ಅಂದ್ರೆ ಈ ಟ್ರಕ್ ಆಕ್ಸಿಡೆಂಟ್ ನಿಂದ ಅವಳ ಮರಣವನ್ನ ಮಾಡಿದ್ರು, ಆ ತರ ಅಂತ ಕೇಸಸ್ ಏನಾಗುತ್ತಲ್ಲ ಅದನ್ನ ತಪ್ಪಿಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಕಾನೂನನ್ನ ಅಥವಾ ಈ ಒಂದು ಪ್ರಿನ್ಸಿಪಲ್ ಅನ್ನ ತಂದಿದ್ದಾರೆ. ರೈಟ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಹಾರ್ಡ್ಶಿಪ್ ಡ್ಯೂರಿಂಗ್ ದ ಜಸ್ಟಿಸ್ ಪ್ರೊಸೆಸ್. ಅಂದ್ರೆ ಯಾವುದೇ ತರನ ಅಂತ ಹಾರ್ಡ್ಶಿಪ್ ಇರ್ಬೋದು, ಈ ತರದ ಹಾರ್ಡ್ಶಿಪ್ ಪ್ರೊಸೆಸ್ ಏನಿದೆಯಲ್ಲ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ನಿಲ್ಲಿಸ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನೆಕ್ಸ್ಟ್ ರೈಟ್ ಟು ಸೇಫ್ಟಿ. ಅಂದ್ರೆ ಆ ಮಗುವಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಭದ್ರತೆಯನ್ನ ಒದಗಿಸ್ಬೇಕು. ಜೊತೆಗೆ ರೈಟ್ ಟು ಕಂಪನ್ಸೇಷನ್, ಆ ಮಗುವಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪರಿಹಾರವನ್ನ ಕೊಡಬೇಕು. ಸೊ ಇಲ್ಲಿ ಕಂಪನ್ಸೇಷನ್ ಅಂದ್ರೆ ಏನಪ್ಪ ಅಂದ್ರೆ ಪರಿಹಾರವನ್ನ ನೀವು ಒದಗಿಸಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇಷ್ಟು ಏನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆಯಲ್ಲಿ. ಪೋಸ್ಕೋ ಕಾಯ್ದೆಯಲ್ಲಿ ನೋಡ್ರಿ, ಬರೀ ಏನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆ ಅಂದ್ರೆ ಮಕ್ಕಳನ್ನ ಕಾಪಾಡುದಲ್ಲ, ಅದರಲ್ಲಿ ಕೂಡ ಏನಪ್ಪ ಅಂದ್ರೆ ಮಕ್ಕಳಿಗೆ ಕೆಲವೊಂದಿಷ್ಟು ರೈಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ರೈಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೋದು ಅಂದ್ರೆ ಯಾರೆಲ್ಲ ಅವರ ವಿರುದ್ಧ ಲೈಂಗಿಕ ಕಿರುಕುಳವನ್ನ ಮಾಡಿರ್ತಾರಲ್ಲ ಅವ್ರ ವಿರುದ್ಧ ನ್ಯಾಯವನ್ನ ಕೇಳ್ಬಹುದು.
ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೋಸ್ಕೋ ಕಾಯ್ದೆ ಯಾವಾಗ ಬಂತು, ಯಾವಾಗ ತಿದ್ದುಪಡಿ ಮಾಡಿದ್ರು, ಆಮೇಲೆ ತಗೊಂಡಂತ ಇನಿಷಿಯೇಟಿವ್ಸ್ ಏನು, ಏನೇನ್ ಹಕ್ಕುಗಳಿದೆ, ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡಿದೀವಿ. ಇದೇ ತರನಾದಂತ ಮಾಹಿತಿ ಇರುವಂತ ವಿಡಿಯೋಗಳನ್ನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.